ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಿಮ್ಮ ಪ್ರೀತಿಯ ಕನ್ನಡಿಗ ಪ್ರಜು ಮಾಡುವ ನಮಸ್ಕಾರಗಳು. ಹಾಗೆ ಕಾಲ್ಮಿ ಪ್ರಜು ಗೇಮಿಂಗ್ಗೆ ಸುಸ್ವಾಗತ ಕೊಡ್ತಾ ಇವತ್ತಿನ ವಿಡಿಯೋ ಬಂದು ನಾನು ಕ್ಲಾಸ್ ಪಾಡ್ ರ್ಯಾಂಕ್ ಆಡ್ತಾ ಇದ್ದೀನಿ. ಕ್ಲಾಸ್ ಪಾಡ್ ರ್ಯಾಂಕ್ ಅಂದರೆ ನಿಮಗೆಲ್ಲ ಆಲ್ಮೋಸ್ಟ್ ಗೊತ್ತಿರುತ್ತೆ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಫ್ರೆಂಡ್ಸ್, ನಿಮ್ಮ ಹತ್ರ ಒಂದು ನನ್ನ ಸಣ್ಣ ರಿಕ್ವೆಸ್ಟ್ ಇದೆ, ಅದೇನೆಂದರೆ ವಿಡಿಯೋದಲ್ಲಿ ಪ್ಲೇ ಆಗ್ತಾ ಇರೋ ರೀತಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ರೈಟ್ ಸೈಡ್ ಬೆಲ್ ಐಕನನ್ನು ಆಲ್ನಲ್ಲಿ ಸೆಟ್ ಮಾಡಿ. ಸೆಟ್ ಮಾಡಿದ ತಕ್ಷಣ ನೀವು ನಮ್ಮ ಫ್ಯಾಮಿಲಿಯಲ್ಲಿ ಒಬ್ಬರಾಗ್ತೀರಾ. ಆ್ಯಂಡ್ ಫ್ರೆಂಡ್ಸ್, ರೈಟ್ ಸೈಡ್ ಇರೋ ಬೆಲ್ ಐಕನನ್ನು ಯಾಕೆ ಆಲನ್ನು ಸೆಟ್ ಮಾಡಬೇಕಂದ್ರೆ, ನಾನು ಯಾವುದೇ ನೆಕ್ಸ್ಟ್ ವಿಡಿಯೋನ ಅಪ್ಲೋಡ್ ಮಾಡಿದರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ಅದಕ್ಕೋಸ್ಕರ ಅದನ್ನು ಆಲ್ನಲ್ಲಿ ಸೆಟ್ ಮಾಡಿ. ಆ್ಯಂಡ್ ಫ್ರೆಂಡ್ಸ್, ವಿಡಿಯೋ ಚೆನ್ನಾಗಿರೋ ಲೈಕ್ ಮಾಡಿ, ಚೆನ್ನಾಗಿರೋ ಡಿಸ್ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ, ಪ್ಲೀಸ್ ಫ್ರೆಂಡ್ಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮಾಡಿಬಿಡಿ. ಬನ್ನಿ ಫ್ರೆಂಡ್ಸ್, ನಿಮ್ಮ ಟೈಮನ್ನು ಜಾಸ್ತಿ ವೇಸ್ಟ್ ಮಾಡೋದ, ವಿಡಿಯೋ ಕಡೆ ಹೋಗೋಣ. ಹಲೋ ಫ್ರೆಂಡ್ಸ್, ಎಲ್ಲ ವಿಡಿಯೋ ಥರ ನಾನು ಆಡಿರೋದನ್ನು ಮೊದಲೇ ತೋರಿಸ್ಬಿಡ್ತೀನಿ. 69 ಇಂದ 70 ಹೋಗುತ್ತೆ ಇವಾಗ, ಅದನ್ನು ಮೊದಲೇ ತೋರಿಸ್ಬಿಟ್ಟಿದ್ದೀನಿ ನಾನು, ಅದಕ್ಕೋಸ್ಕರನೇ. ಬನ್ನಿ ಫ್ರೆಂಡ್ಸ್, ಈಗ ವಿಡಿಯೋದಲ್ಲಿ ಮ್ಯಾಚ್ ಕಡೆ ಹೋಗೋಣ. ಇವಾಗ ನಾನು ತೊಗೊಂಡಿದ್ದೀನಿ G19, ಸ್ಟಾರ್ಟ್ ಆಗ್ತಾ ಇದೆ ಒನ್. ಈಗ ಕ್ಲಾಸ್ ಸ್ಕ್ವಾಡ್ ರ್ಯಾಂಕ್ ಆಡೋಣ, ಏನಾಗುತ್ತೆ ನೋಡೋಣ. ವಿನ್ ಆಗ್ತೀವೋ ಸೋಲ್ತೀವೋ ಗೊತ್ತಿಲ್ಲ, ನೋಡೋಣ. ವಿನ್ ಮಾಡಬೇಕಂತ ನಾನು ಟ್ರೈ ಮಾಡ್ತೀನಿ, ನೋಡೋಣ. ಹೋಗ್ತಾ ಇದ್ದೀನಿ ನೋಡೋಣ, ಇವ್ರು ಪ್ಲೇಯರ್ಸ್ ಇದ್ದಾರೆ, ಬರ್ತಾರೆ ಅಂದ್ಕೊಂಡಿದ್ದೀನಿ. ನಾನು ಹೋಗಿ ರೆಸ್ಟ್ ಮಾಡಿಬಿಡ್ತೀನಿ, ಸ್ವಲ್ಪ ಏನೋ ಮಾಡ್ತಾಯಿದ್ದೀನಿ, ಸೆಟ್ಟಿಂಗ್ ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರ ಕೂತ್ಕೊಂಡೆ, ಸೆಟ್ಟಿಂಗ್ ಮಾಡ್ಕೊಬಿಡ್ತೀನಿ, ಹೋಗ್ತೀನಿ. ಎಲ್ಲ ಹೋಗ್ತಾಯಿದ್ದಾರೆ, ಆಲ್ಮೋಸ್ಟ್ ರೆಸ್ಟ್ ಮಾಡ್ತಾಯಿದ್ದಾರೆ. ಇವಳೇನು ಹುಡುಗಿ ಫಸ್ಟೇ ಓಡೋಗ್ತಿದ್ದಾರೆ, ಹೊಡಿಯೋಕ್ಕೆ ನಾನು ಇಲ್ಲೋ ಹೋಗ್ಬಿಡ್ತೀನಿ, ಯಾಕಂದರೆ ಫ್ರೆಂಡ್ ಟು ಫ್ರೆಂಡ್ ರೆಸ್ಟ್ ಮಾಡೋಣ. ಅಲ್ಲಿಂದ ಅವ್ರು ಇಲ್ಲೋ ಓಡೋಗ್ತಿದ್ದೀನಿ, ಹೊಡೆಯೋಣ. ಹಿಟ್ ಹಾಕಿ ಟ್ರೈ ಮಾಡ್ತೀನಿ. ಓಪಿ ಲೆವೆಲ್ ಎಡ್ ಬಿತ್ತು ಮಾತ್ರ ಫ್ರೆಂಡ್ಸ್, ಓಪಿಲೆಲ್ಲ 104 104 ಎರಡು ಎಡ್ ಬಿತ್ತು. ಏನು ಮಾಡೋಣ, ಕಿಲ್ಲು ಬರುತ್ತೆ ನೋಡೋಣ. ಹೆಡ್ ಶಾಟ್ ಬಂತು ಕಿಲ್ಲು, ಎಲ್ಲ ಹಿಂದೆಯಿಂದ ಬರ್ತವ್ರೆ ರ್ಯಾಕು. ನಾವೇನು ಮಾಡೋಣ, ಸ್ವಲ್ಪ ಯೋಚನೆ ಮಾಡ್ತೀನಿ ನಿಂತ್ಕೊಂಡು. ಏನು ಮಾಡೋಣ, ಹೋಗ್ಬಿಡೋಣ, ಹೊಡೆದ್ಬಿಡೋಣ, ಯಾಕಂದರೆ ನಮ್ಮ ಟೀಮೇಟ್ ಅಲ್ಲಿ ಒಬ್ಬ ಇದ್ದಾನೆ, ಟ್ರೈ ಮಾಡ್ತೀನಿ. ಎಲ್ಲ ಅವ್ನ ಮೇಲೆ ಬಿದ್ದುಬಿಟ್ಟವ್ರ ಪಾಪ, ನಾನು ಒಬ್ಬ ಇದ್ದೀನಿ, ಹೋಗಿ ಹೊಡೆದ್ಬಿಡೋಣ, ಹೆಲ್ಪ್ ಮಾಡೋಣ. ಒಬ್ಬ ಅವ್ನು ಡೌನ್ ಆಗಿಬಿಟ್ಟ ನೋಡಿ, ಇಬ್ಬರು ಇದ್ದಾರೆ ಅವ್ನ ಮೇಲೆ, ಮ್ಯಾಪಲ್ಲಿ ತೋರಿಸ್ತಾ ಇದೆ, ಇಬ್ಬರು ರೆಸ್ಟ್ ಮಾಡ್ತಿದ್ದಾರೆ. ನಾವು ಹಿಂದೆಯಿಂದ ಹೋಗೋರಿಗೆ ಹೊಡೆಯಲೇಬೇಕು, ಯಾಕಂದರೆ ಅವ್ರು ಹಿಂದೆಯಿಂದ ಬಂದರೆ ನಾವು ಹಿಂದೆಯಿಂದ ಹೋಗ್ಬಾರ್ದಾ. ಹೋಗೋಣ, ಬರ್ತಾ ಇದ್ದಾನೆ. ಓಹೋ ಬಾಯಿ, ಇದು ಹೆಡ್ ಶಾಟ್ ಅಂದರೆ G18 ಇದು ಹೆಡ್ ಶಾಟ್ ಅಂತಾರೆ. ಕವರ್ ಬಿಟ್ಟು ಬಂದರೆ ಮಾತ್ರ ನಮ್ಮ ಕಡೆಯಿಂದ ಹೆಡ್ಗಳಿಂಗೆ ಬೀಳ್ತಾ ಇರ್ತವೆ, ಕವರಲ್ಲಿದ್ದರೆ ಮಾತ್ರ ಬಚಾವ್ ಆಗ್ತಾರೆ. ಕವರ್ ಬಿಟ್ಟು ಬಂದವರಿಗೆಲ್ಲ ಈ ಥರ ಏಟ್ಗಳು ಹೊಡಿತಾ ಇರ್ತೀವಿ ನಾವು, ಸತ್ತೋಗಿ ಬರ್ತಾಯಿದ್ದೀವಿ. ಹಿಟ್ ಹಾಕ್ಬಿಟ್ಟರೆ ಮತ್ತು ಆಗಿಲ್ಲ, ಸತ್ತೋಗ್ಬಿಟ್ಟ ಹೆಂಗೋ ಪರವಾಗಿಲ್ಲ, ಹೊಡಿ ಹೊಡಿ ಸಾಯಿ ಸಾಯಿ ಸಾಯಿ, ಸತ್ತೋಗಿ ಹೊಡೆದಾಕ್ಬಿಟ್ರೆ ಹೊಡಬಿಡೋಣ. ಅವನು ಹೊಡೆದಿದ್ರೆ ಹಿಂಗು ಹ್ಯಾಟ್ರಿಕ್ ಹೊಡಿಬೋದಾಗಿತ್ತು, ಹ್ಯಾಟ್ರಿಕ್ ಹೊಡೆದೆ ಹಂಗೆ ಅನ್ಸುತ್ತಲ್ಲ. ಹ್ಞೂ, 3 ಹೊಡೆದೆ, ಹಾಫ್ ಹ್ಯಾಟ್ರಿಕ್ ಹೊಡೆದೆ. ನನ್ನ ಹೆಸರೇ ಬಂತು ಕಾಲ್ಮಿ ಪ್ರಜ್ ಅಂತ, ನಮ್ಗೆ ಗೊತ್ತಲ್ಲ, MP5 ಯಾವಾಗಲೂ ಫೇವ್ರೇಟು. ತೊಗೊಂಬಿಡೋಣ, ಇನ್ನೇನು ವೇಸ್ಟ್ ಒಂದು ಹಾಕ್ಕೊಳ್ಳೋಣ, ಒಂದು ಹೆಲ್ಮೆಟು, ಯಾಕಂದರೆ ಪೆಂಗ್ವಿನ್ ಕೊಡುತ್ತೆ ಗ್ಲೂವಲನ್ನು, ಅದಕ್ಕೋಸ್ಕರ ತೊಗೊಳ್ತಾ ಇಲ್ಲ. ಇನ್ನೊಂದು ಪೆಂಗ್ವಿನ್ ಗ್ಲೂವಲ್ ಬೇಕಾದ್ರೆ ಪೆಂಗ್ವಿನ್ ಕೊಡುತ್ತೆ, ತೊಗೊಂಬಿಡೋಣ ಪೆಂಗ್ವಿನ್ ಕೊಟ್ಟಾಗ. ಬನ್ನಿ ಮ್ಯಾಚ್ ಕಡೆ ಹೋಗೋಣ, ಮ್ಯಾಚ್ ಸ್ಟಾರ್ಟ್ ಆಗ್ತಾಯಿದೆ, ರನ್ನಿಂಗ್ ಮಾಡ್ತಾಯಿದ್ದೀನಿ, ಯಾಕಂದರೆ ಅವ್ರು ಹಿಂದೆಯಿಂದ ಬರ್ತಾಯಿದ್ದಾರೆ, ನಾವು ಹಿಂದೆಯಿಂದ ಹೋಗಲೇಬೇಕು. ಅವ್ರು ಹಿಂದೆಯಿಂದ ಆಡೋ ಪ್ಲೇಯರ್ಸ್ ಅಂದರೆ ನಾವು, ಅವ್ರು ಹೆಂಗೆ ಆಡ್ತಾರೆ ನಾವು ಹಂಗೆ ಆಡಬೇಕಾಗುತ್ತೆ, ಇಲ್ಲಾಂದರೆ ಗೆಲ್ಲಕ್ಕಾಗಲ್ಲ. ಫ್ರೆಂಟ್ ಟು ಫ್ರೆಂಟ್ ಹೋದರೆ ಇರೋದೊಂದೇ ಗ್ಲೂವಲ್, ಫ್ರೆಂಟ್ ಟು ಫ್ರೆಂಟ್ ಹೋಗೋಕ್ಕಲ್ಲ, ಕವರ್ ತೊಗೊಂಡು ಹೋಗಲೇಬೇಕು. ಅವ್ರ ಕಡೆ ರೆಸ್ಟ್ ಮಾಡಬೇಕಂದ್ರೆ ನಮ್ಮ ಟೀಮವ್ರಿಗೆ ಆಲ್ರೆಡಿ ಒಬ್ಬನ್ ಡೌನ್ ಮಾಡಿಬಿಟ್ರು, ಏನು ಏನಾಗುತ್ತೆ ಗೊತ್ತಿಲ್ಲ. ಎಲ್ಲ ಒಳಗಡೆ ಇದ್ದಾರೆ, ಕ್ಯಾಂಪರ್ಸ್ ಫುಲ್ಲು ಕ್ಯಾಂಪ್ ಮಾಡಿದ್ದಾರೆ, ನೋಡಿ ಒಬ್ಬ ಕೆಳಗಡೆ ಜಂಪ್ ಆದರೆ ಓಡಿ ಓಡಿ ಹೊಡಿತಾ ಇಲ್ಲ, ಗೊತ್ತಾಗ್ತಿಲ್ಲ ಏನಕ್ಕೆ ಹಂಗೆ ಆಗ್ತು ಅಂತ. ಫುಲ್ ಟೆನ್ಷನ್ ಆಗಿಬಿಡ್ತಲ್ಲ, ಡ್ರ್ಯಾಗ್ ಮಾಡೋಕೆ ಆಗಲಿಲ್ಲ, ಹಂಗೆ ಫೈರ್ ಮಾಡಿಬಿಟ್ಟೆ. ಇವ್ನು ನಿನ್ನ ಕಡೆ ಇವಳು ಓಡ್ ಬರ್ತಾಯಿದ್ದಾಳೆ, ನಾನು ಇವಳು ಪ್ರೋ ಇನ್ನು ಹೀರೋಯಿಕ್ ಪ್ಲೇಯರ್ ಅಂದ್ಕೊಂಡಿದ್ದೆ, ತೋರಿಸ್ತೀನಿ ನಿಮಗೆ ಅವಳು ಹೀರೋಯಿಕ್ ಏನು. ಇದು ಓ ಸಾಯಿ ಗೂಗಲ್ ಹಾಕೊಂಡ್ಬಿಟ್ಟ ಮಸ್ತಾಗಿ ಕವರ್ ತೊಗೊಂಡ, ಇವಳಂತ ಪ್ರೋ ಪ್ಲೇಯರ್ ಅಂದ್ಕೊಂಡಿದ್ದೆ, ಚೆನ್ನಾಗಿ ಡೌನ್ ಮಾಡಿದ್ದು. 1 ಫೋಟಿ 3 ಫೋಟಿ ಎದ್ಬಿತ್ತು, ನಾಕ್ ಹಾಕ್ಬಿಟ್ಟವನು ಅವನು, ಸಾಯಿ ಹೋಗ್ಬೋ ಇದ್ದಾನೆ. ಗೂಗಲ್ ಹಾಕ್ಬಿಡೋಣ, ಮಸ್ತಾಗಿ ಗೂಗಲ್ ಬಿತ್ತು, ಓವರ್ ಆಡ್ತಾ ಇದ್ದಾನೆ. ಆಗಲೇ ನೋಡ್ತಾ ಇದ್ದೀನಿ, ಒಂದು ನೆಟ್ ಹಾಕ್ಬಿಡ್ತೀನಿ, ರಿವೈವ್ ಕೊಟ್ಟರೆ ಕಷ್ಟ. ಮಸ್ತ್ ಎಲ್ಲ ಕುಕಿಂಗ್ ಗ್ರಾನೇಟ್ ಹಾಕ್ಬಿಟ್ರೆ ನಮ್ದು ಯಾವಾಗಲೂ ನೆಟ್ಟೇ ನಮ್ಮದು, ಒಬ್ಬರು ಡೌನ್ ಆಗ್ಬಿಟ್ಟು ಪಾಪ, ಅವ್ರು ರಿವೈವ್ ಕೊಟ್ಬಿಡೋಣಲ್ಲ, ರಿವೈವ್ ಕೊಟ್ಬಿಡೋಣ, ಮೆಡಿಕೆಟ್ ಹಾಕ್ಕೊಡ್ತೀನಿ ಮತ್ತು ಆಮೇಲೆ ಕೊಡೋಣ. ನಾವು ಇದ್ರೆ ತಾನೇ ಅವಳಿಗೆ ರಿವೈವ್ ಕೊಡೋಕ್ಕಾಗೋದು, ಈಗ ಮೆಡಿಕೆಟ್ ಹಾಕೊಂಡೆ ಅವಳಿಗೆ ರಿವೈವ್ ಕೊಡೋಕೆ ಹೋಗ್ತಾ ಇದ್ದೀನಿ, ಕೊಟ್ಬಿಡ್ತೀನಿ ರಿವೈವ್, ಯಾಕಂದರೆ ಟೀಮೇಟ್ಸ್ ಇರಬೇಕು ನಮ್ಮ ಜೊತೆ ಆಡೋಕ್ಕೆ. ಇವಳನ್ನ ನಾನು ಹೀರೋಯಿಕ್ ಪ್ಲೇಯರ್ ಅಂದ್ಕೊಂಡಿರ್ತೀನಿ, ತೋರಿಸ್ತೀನಿ ನಿಮಗೆ ಅವಳು ಹೀರೋಯಿಕ್ ಏನಂತ. ಅವಳ ಜೊತೆ ಅವ್ರ ಜೊತೆ ಯಾರಂತಲೇ ಗೊತ್ತಿಲ್ಲ, ಸ್ಟಾರ್ಟ್ ಮಾಡಿರ್ತೀನಿ ಯಾವಾಗ, ನಾನು ಯಾವ ಜೊತೆ ಆಡೋದು, ಫ್ರೆಂಡ್ಸ್ ಜೊತೆ ಆಡಲ್ಲ, ಯಾರಂತ ಗೊತ್ತಿರೋ ಸ್ಟಾರ್ಟ್ ಮಾಡ್ತೀನಿ, ಆಟೋಮೆಟಿಕ್ ಅವರೇ ಬರ್ತಾರೆ, ಅವ್ರ ಜೋಡಿ ಆಡ್ತೀನಿ, ನೋಡೋಣ ಏನಾಗುತ್ತೆ ಅಂತ. ಇವಳು ಒಳ್ಳೆ ಪ್ಲೇಯರ್ ಅಂದ್ಕೊಂಡಿದ್ದೆ, ಆದರೆ ಇವಳು ಹೀರೋಯಿಕ್ ಅಲ್ಲ, ಬ್ರೌನ್ಸ್ ಅಲ್ಲಿ ಇರ್ತಾಳೆ. ನನಗೆ ನೋಡಿ ಶಾಕ್ ಆಗಿಬಿಡುತ್ತೆ, ಇವಳೇ ನಮಗೆ ಯಾಕಾರ ಅಂದ್ಕೊಂಡೆ, ಇಲ್ಲ ಇವಳು ಯಾಕಾರಲ್ಲ, ಹೊಡಿತಾರೆ ಅವನು, ಚೆನ್ನಾಗಿ ಹೊಡಿತಿದ್ದಾನೆ. ಓ ಬಾಯಿ, 1 ಫೋಟಿ 3 ಇಡ್ಬಿತ್ತು, ಮಸ್ತಾಗಿ ನಂದು ಇದ್ದಿದ್ದೆ 13 HP ಇದೆ ಅಷ್ಟೇ, ಇವಾಗ ಕೊಟ್ಬಿಡ್ತೀನಿ ಪಾಪ. ಮತ್ತೆ ನನ್ನ ಹೆಸರೇ ಬಂತು, ಮತ್ತೆ ನೋಡೋಣ ಈ ರೌಂಡ್ ಏನಾಗುತ್ತೆ ಅಂತ. ಈ ರೌಂಡ್ ಏನು ಮಾಡೋಕ್ಕಾಗುತ್ತೆ, ಏನು ಮಾಡೋಕ್ಕಾಗಲ್ಲ ನಮಗೆ, ಅಲ್ಲಿ ಹೊಡೆಯೋಣ, ಟ್ರೈ ಮಾಡೋಣ ಮತ್ತೆ ಭಯ ಮಾಡೋಕ್ಕೆ. ಹೋಗ್ತೀನಿ, ಹೋಗೋಣ ಮುಂದೆ, ಹೋಗೋಣ, ಅವರೆಲ್ಲ ಮುಂದೆ ಹೋಗ್ಬಿಡಲಿ, ನಾವು ಹೋಗ್ಬಿಡೋಣ. ಒಂದು ಸ್ವಲ್ಪ ಏನು ಸೆಟ್ಟಿಂಗ್ ಮಾಡಬೇಕು, ಮಾಡ್ತಾಯಿದ್ದೀನಿ ಕೂತ್ಕೊಂಡು.
ಯೋಚನೆ ಮಾಡೋಣ ಏನು ಮಾಡೋಣ ಅಂತ ಯೋಚನೆ ಮಾಡೋಣ. ಸ್ವಲ್ಪ ಯೋಚನೆ ಮಾಡ್ತಾ ಇದ್ದೀನಿ ಕೂತ್ಕೊಂಡು, ಟೀ ಕುಡ್ಕೊಂಡು ಯೋಚನೆ ಮಾಡ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಟೀ ಕುಡಿತಾ ಇದ್ದೀನಿ, ಸ್ವಲ್ಪ ಲೇಟಾಗುತ್ತೆ ಹೋಗೋದು. ಹೋಗೋಣ ಹೋಗೋಣ, ಈಗ ಹೋಗ್ತೀನಿ. ಗ್ಲಾಸ್ ಕಡೆ ಇಟ್ಟಲ್ಲಿ ಲೇಟ್ ಆಯ್ತಲ್ಲ, ಅದಕ್ಕೋಸ್ಕರ ಲೇಟ್ ಆಯ್ತು ಹೋಗೋದು. ಹೋಗ್ತಾ ಇದ್ದೀನಿ. ಅವರೆಲ್ಲ ಹೋಗಿ ಅಟ್ಯಾಕಿಂಗ್, ಅವು ಬಾಯಿ ಆಲ್ರೆಡಿ ಅಟ್ಯಾಕ್ ಮಾಡ್ತಿದ್ದಾರೆ ನನಗಿಂತ ಮುಂಚೆ, ನನ್ನ ಬಿಟ್ಬಿಟ್ಟು. ನಾವು ಈಗ ಒಂದು ಐಡಿಯಾ ಓಡಿಸೋಣ, ಗ್ರಾನೇಟ್ ಹಾಕ್ಬಿಡೋಣ. ಯಾಕಂದರೆ ಎಲ್ಲ ರಶ್ ಇರ್ತಾರೆ ಅವ್ರ ಪ್ಲೇಸ್. ಒಂದು ಎರಡು ಮೂರು ಗ್ರಾನೇಟ್ ಹಾಕ್ಬಿಟ್ರು ಒಬ್ಬನಾರ ಡೋನಾರ ಸಾಕಾಗಿದೆ. ಒಬ್ಬ ಡೋನಾಗ ಬೈ ಹಾಕಿತ್ತು, ಸಾರ್ಕ್ ಆಯಿತು, ಒಬ್ಬ ಸತ್ತೋದ. ಎರಡು ಗ್ರಾನೇಟ್ ಒಂದೇ ತಗೋದು ಅನಿಸುತ್ತೆ, ಸತ್ತೋಗ್ಬಿಟ್ಟ. ಇನ್ನು ಮೂರೇ ಜನ ಇರೋದು, ಕ್ಲಿಯರ್ ಮಾಡ್ಬೋದು ಆರಾಮಾಗಿ. ಡ್ಯಾಮೇಜ್ ಬಂತು, ಇನ್ನೋ ಬಂದ. ಓಡಿಯೋಣ, ಹಿಂದೆಯಿಂದ ಹೋಗಿ ಹೊಡೆದ್ಬಿಡೋಣ. ಯಾಕಂದ್ರೆ ನಮ್ಮ ಟೀಮೇಟ್ ಮುಂದೆನೇ ಹೊಡ್ತೀರ, ನಾವು ಹಿಂದೆಯಿಂದ ಹೋಗಿ ಹೊಡೆದ್ಬಿಡೋಣ. ಅವು ಇಬ್ಬರು ಡೋ ಮಾಡಕ್ಬಿಟ್ಟವ್ರಲ್ಲಪ್ಪ, ಲೋಪ ಹೊಡಿಕೋದು ಬಿತ್ತು. ಏಟು ನಮಗೆ ಹೊಡಿಯಕ್ಕೆ ಬರ್ತಾನೆ, ಹಿಂದೆಯಿಂದ ಬರ್ತಾನೆ ಅವನು. ನಾವು ಹಿಂದೆಯಿಂದ ಬರ್ತೀವ, ನನ್ನ ಹೆಸರೇ ಬಂತು. ಮತ್ತೆ ಈ ಮ್ಯಾಚ್ ಏನಾಗುತ್ತೆ ನೋಡೋಣ. ಗೆಲ್ತೀವೋ ಸೋಲ್ತೀವೋ, ಗೆದ್ದರೆ ಮಾತ್ರ ಮಸ್ತು, ಸೋತ್ರೆ ಏನು ಬೇಜಾರಾಗಲ್ಲ. ಇನ್ನೂ ನಮಗೆ ನಾಲ್ಕು ರೌಂಡ್ ಚಾನ್ಸ್ ಇದೆ, ಗೆಲ್ಬೋದು. ಈ ಮ್ಯಾಚ್ ಸೋಲ್ತೀನಿ ನಾನು ಎಕ್ಸೈಮೆಂಟ್ ತೊಗೊಂಡ್ಬಿಡ್ತೀನಿ. ಎಕ್ಸೈಮೆಂಟ್ ತೊಗೊಂಡಿದ್ದು ತಪ್ಪಾಯಿತು ಸರಿಯಾಯಿತೋ ಗೊತ್ತಾಗ್ತಿಲ್ಲ. ಯಾಕಂದರೆ ಶಾರ್ಟ್ ರೇಂಜ್ ಫೈಟ್ ಇರುತ್ತೆ, ಲಾಂಗಲ್ಲಿ ಹೊಡೋಣ ಅಂತ ಟ್ರೈ ಮಾಡ್ತೀನಿ. ಇದೇ ನಂದು ನೋಡಿ ತಪ್ಪಾಗ್ಬಿಡುತ್ತೆ, ಇದು ಮ್ಯಾಚು ಟರ್ನ್ ಆಗದೆ ಇಲ್ಲಿ ಮ್ಯಾಚು. ಯಾಕೋ ನನ್ನ ವಾಯ್ಸ್ ಸ್ವಲ್ಪ ಸರಿಯಲ್ಲ ನೋಡಿ, ಅವಳು ತೋರಿಸ್ತೇ ಅಲ್ಲಿ ಬ್ರೌನ್ಸಲ್ಲಿ ಇದ್ದಾಳೆ ಅವಳು, ನನಗೆ ಶಾಕ್ ಆಗಿಬಿಡ್ತು ಆಗ ನೋಡಿ. ಬ್ರೌನ್ಸ್ ಪ್ಲೇಯರ್ ಯಾಕಿಲ್ಲ, ನಮ್ಮ ಹೀರೋಯ್ ಜೊತೆ ಬಂದವಳೆ ಅಂತ. ಇವರಿಬ್ಬರು ಫ್ರೆಂಡ್ಸ್ ಇರ್ಬೋದು ಅನ್ಸುತ್ತೆ ಅವಳು, ಬಂದ್ಬಿಟ್ಟು ಅವಳೆ ಎಕ್ಸೈಮೆಂಟ್ ಹೊಡೆದ್ಬಿಟ್ಟು ನಾನು ಎಂ ಪಿ ಫೈವ್ ಹೊಡೆದಿದ್ದೆ. ನನ್ನಂತ ತುಕಾಲಿ ಅಂತ ನನಗೆ ಗೊತ್ತಾಗ್ತಿಲ್ಲ, ಟೆನ್ಷನಲ್ಲಿ ಹೊಡಿತಾ ಇದ್ದೀನಿ. ಒಂದೊಂದು ಟೈಮ್ ಹಂಗೆ ಆಗ್ಬಿಡುತ್ತೆ, ಏನು ಮಾಡೋಕ್ಕಾಗಲ್ಲ. ವಿನ್ ಆಗಬೇಕು ಅಂತ, ಮ್ಯಾಚ್ ವಿನ್ ಆಗಬೇಕು ಅಂತ ಎಷ್ಟೋ ಕಷ್ಟಪಡ್ತಾ ಇದ್ದೀನಿ, ನೋಡೋಣ ಏನಾಗುತ್ತೆ ಅಂತ. ಟೆನ್ಷನ್ ಆಗ್ತಾಯಿದೆ ನನಗೆ. ನಮ್ಮ ಟೀಮ್ಮೇಟ್ಸ್ ಎಲ್ಲ ಇನ್ನೊಂದು ರೌಂಡ್ ಅಂತ ಫುಲ್ ಓಪಿಯಾಗಿ ರಶ್ ಮಾಡ್ತಾವ್ರೆ, ಚೆನ್ನಾಗಿ ಡ್ಯಾಮೇಜ್ ತಿಸ್ಕೊಳ್ತಾವ್ರೆ ಅವ್ರ ಕಡೆಯಿಂದ. ಅವ್ರೇನು ಫುಲ್ ಕವರೇ ಬಿಟ್ಬರ್ತಾಯಿಲ್ಲ ಗುರು, ಆಪೋಸಿಟ್ ಟೀಮ್ ಅವರು ಕವರ್ ಬಿಟ್ಬಂದ್ರೆ ಏನೋ ಮಾಡ್ಬೋದು. ಕವರ್ ಬಿಟ್ಬರ್ತಾಯಿಲ್ಲ ಅವರು, ನೋಡೋಣ ಏನಾಗುತ್ತೆ ಅಂತ. ಈಗ ಟ್ರೈ ಮಾಡ್ತೀನಿ ಗುಯ್ಯ ಮಾಡೋದಕ್ಕೆ, ನೋಡೋಣ. ಒಬ್ಬ ಡೌನ್ ಆದ, ಒಬ್ಬ ಹೋದ, ಇನ್ನೊಬ್ಬ ಸತ್ತೆ ಹೋಗವನೆ, ಇನ್ನೊಬ್ಬ ಈ ಕಡೆ ಇಲ್ಲ ಅವನೆ. ಇವನ ಜೊತೆ ಬಂದರೆ ಏನಾರು ಮಾಡ್ಬೋದು, ನಾನೊಬ್ಬನೇ ಏನು ಮಾಡೋಕ್ಕಾಗಲ್ಲ ಗುರು. ನೋಡಿ ಎಲ್ಲ ಒಬ್ಬ ಇದ್ದಾನೆ, ಕವರ್ ತೊಗೊಂಡು ಆಡ್ತಾಯಿದ್ದಾನೆ. ಮೇನ್ ಕವರು, ಕವರ್ ಮೇನ್ ಆಗುತ್ತೆ. ನಾನು ಬ್ಯಾಕಪ್ ತೊಗೊಳ್ತೀನಿ ಸ್ವಲ್ಪ, ಯಾಕಂದರೆ ಸ್ವಲ್ಪ ಬ್ಯಾಕಪ್ ತೊಗೊಂಡ್ರೆ ಹೊಡಿಬೋದು ಅಂತ. ಡಿಸ್ಟ್ರಾಯ್ ಮಾಡೋಣ ಅವ್ರನ್ನ. ಬಂದ ನನ್ನ ಜೋಡಿ ಬಂದ, ಪರವಾಗಿಲ್ಲ. ಈ ಕಡೆಯಿಂದ ಅವ್ರು ಬರ್ತಾವಳೆ, ಇವಳಿಗೊಂದು ನೆಟ್ ಹಾಕ್ಬಿಡೋಣ. ನೆಟ್ ಹಾಕೋಣ, ನೆಟ್ ಹಾಕೋಣ, ನೆಟ್ ಹಾಕೋಣ ಅಂತ ಹೋಗ್ತೀನಿ. ಹತ್ತಿರಕ್ಕೆ ಬಂದುಬಿಡ್ತಾಳೆ, ನಾನು ನೆಟ್ ಹಾಕಿದ್ದೀವಿ ಎಷ್ಟು, ನನಗೆ ಗಾಬರಿ ಆಗ್ಬಿಡ್ತು. ಅಂದರೆ ಶಾರ್ಟ್ ನನಗೆ ಹೊಡೆದು ಎರಡು ಎರಡು ಹೋಗ್ಬಿಟ್ಟೆ ಇದ್ದು. ನಾನು ಹಿಂದೆಯಿಂದ ಬಂದು ಹೊಡೆದ್ರು, ಮುಂದೆಯಿಂದ ಹೊಡೆದ್ರು, ಫುಲ್ ಅಟ್ಯಾಕ್ ಆಯಿತು. ಮ್ಯಾಚ್ ಹೋಗಿ ಗೋವಿಂದ ಆಯಿತು. ನೋಡೋಣ ನೆಕ್ಸ್ಟ್ ಮ್ಯಾಚ್ ಆಗ ಗೆಲ್ಲ, ನಾವು ವಿಕ್ಟ್ರಿ ಮಾಡೋಣ. ಗೆಲ್ತೀವಿಲ್ಲೋ ಗೊತ್ತಿಲ್ಲ, ಗೆಲ್ತೀವೋ ಇಲ್ಲೋ ಗೊತ್ತಿಲ್ಲ. ನೋಡೋಣ, ಟ್ರೈ ಮಾಡ್ತೀನಿ ಈ ಮ್ಯಾಚ್ ಗೆಲ್ಲೋದಕ್ಕೆ ಏನಾಗುತ್ತೆ ಅಂತ. ಟ್ರೈ ಅಂತೂ ಮಾಡೇ ಮಾಡ್ತೀನಿ ಗೆಲ್ಲೋದಕ್ಕೆ, ನೋಡೋಣ ಏನಾಗುತ್ತೆ ಅಂತ. ನೋಡೋಣ ಈ ಮ್ಯಾಚ್ ಏನಾಗುತ್ತೆ ಅಂತ, ಈಗ ಟ್ರೈ ಮಾಡ್ತೀನಿ ಗೆಲ್ಲೋದಕ್ಕೆ, ನೋಡೋಣ ಏನಾಗುತ್ತೆ ಅಂತ. ಮುಂದೆ ಹೋಗೋಣ, ಹೊಡೆಯೋಕೆ ಟ್ರೈ ಮಾಡ್ತೀನಿ, ಏನಾಗುತ್ತೆ ನೋಡೋಣ. ಹೋಗ್ತಾಯಿದ್ದೀವಿ, ಎನಿಮೀಸ್ ಬಂದಿಲ್ಲ. ಫುಲ್ ಕವರ್ ತೊಗೊಂಡು ಆಡ್ತೀನಿ ಈ ಮ್ಯಾಚ್, ವಿನ್ ಆಗಲೇಬೇಕಂತ. ನಾನು ಕವರ್ ಬಿಟ್ಟು ಹೋಗಲ್ಲ ಈ ಮ್ಯಾಚು, ಕವರ್ ತೊಗೊಂಡು ಆಡೋಣ. ಯಾಕಂದರೆ ಕವರ್ ಮೇನ್ ಆಗುತ್ತೆ, ಯಾಕೆ ಸುಮ್ಮನೆ ನಾವೇ ಮೈ ಮೇಲೆ ಬಿದ್ದೋಗಿ ಹೊಡಿಬೇಕು. ಅವರು ಒಳ್ಳೆ ಪ್ಲೇಯರ್ಸ್ ಇರ್ತಾರೆ, ನಮಗಿಂತ ಒಳ್ಳೆ ಪ್ಲೇಯರ್ಸ್ ಅವ್ರುಗಳು. ಅವ್ರನ್ನೂ ಏನು ನುಬ್ಡೈಗಳು ಅಂತ ಅನ್ನೋಕ್ಕಾಗಲ್ಲ, ಯಾಕಂದರೆ ಅವರು ಹೀರೋ ಪ್ಲೇಯರ್ಸ್ ಇರೋದು ನಮ್ಮ ಆಪೋಸಿಟ್ಟು. ನೋಡೋಣ ಏನಾಗುತ್ತೆ ಅಂತ. ಗೆಲ್ತೀವೋ ಸೋಲ್ತೀವೋ ಗೊತ್ತಿಲ್ಲ. ಇವನು ಯಾವನು ಎ ಡಬ್ಲ್ಯೂ ಎಮ್ ತೊಗೊಂಡವನೆ, ನನಗೆ ಗೊತ್ತಿಲ್ಲ ಏನಕ್ಕೆ ತೊಗೊಂಡವನೆ ಅಂತ. ಇಂಥ ಪ್ಲೇಯರ್ಸ್ಗಳು ಬಂದುಬಿಟ್ರೆ ಅದು ಅವ್ನು ಹುರಿದೋಗ್ಬಿಡುತ್ತೆ. ಒಬ್ಬ ಎ ಡಬ್ಲ್ಯೂ ಎಮ್ ಅಂತೆ, ಒಬ್ಬ ಎ ಕೆ 47 ಏನೇನೋ ತೊಗೊಳ್ತಾರೆ, ಪರವಾಗಿಲ್ಲ. ನೋಡೋಣ ಏನಾಗುತ್ತೆ ಅಂತ, ಮ್ಯಾಚ್ ಏನಾಗುತ್ತೆ ಅಂತ ನೋಡೋಣ. ಹೋಗೋಣ ಹೋಗೋಣ, ಆಲ್ರೆಡಿ ಫೈವ್ ಸ್ಟಾರ್ಟ್ ಆಗಿದೆ ಅಲ್ಲಿ. ಮುಂದೆ ನಾನು ಈ ಸೈಡಿಂದ ಹೋಗ್ಬಿಡ್ತೀನಿ. ಈ ಸೈಡಿಂದ ಒಬ್ಬರು ಆ ಸೈಡಿಂದ ಹೊಡಿತಾ ಇರೋದು, ಅವ್ರು ಕವರ್ ತೊಗೊಂಡು ಹೊಡಿತಾ ಇದ್ದಾರೆ ಮೇನು. ಈ ಸೈಡಿಂದ ಹೊಡಿತಿದ್ದಾರೆ, ಇಲ್ಲಿಂದ ಹೋಗಿ ಹೊಡೆಯೋಣ. ಒಂದು ನೆಟ್ ಹಾಕೋಣ ನೋಡಿ, ನಾನು ಇದೇ ಮಾಡೋದು ದೊಡ್ಡ ತಪ್ಪು. ನೆಟ್ ಹಾಕಿ ಹೋಗ್ತೀನಿ, ಅವಳು ನನ್ನ ಆಪೋಸಿಟ್ ನಮ್ಮ ಮೇಲೆ ಬರ್ತಾಳೆ ಅಟ್ಯಾಕಿಂಗು. ನಾನು ದೊಡ್ಡ ತಪ್ಪು ಮಾಡಿದೆ ಅಂದ್ಕೊಳ್ತೀನಿ, ಆದರೆ ಮತ್ತೆ ಅಟ್ಯಾಕಿಂಗ್ ಹೋದೆ ನಾನು. ನೋಡ್ಬಿಟ್ಟು ಅಟ್ಯಾಕ್ ಮಾಡೋಕ್ಕೋದ್ರೆ ನನ್ನ ತಪ್ಪಲ್ಲಿ ನನ್ನ ಇದರಲ್ಲಿ ನಾನೇ ಹೊಡ್ಕೋಬೇಕು. ಯಾಕಂದರೆ ನೋಡಿ, ಅಲ್ಲಿ ಒಬ್ಬ ಈ ಸೈಡಿನ ನನಗೆ ಎಲ್ಲಿಂದ ಡ್ಯಾಮೇಜ್ ಹೊಡೆದ ಅಂತ ಗೊತ್ತಾಯ್ತು ನಿಮಗೆ. ಆ ರೈಟ್ ಸೈಡ್ ಇದೆಯಲ್ಲ ಟವರ್ ಇತ್ತಲ್ಲ ಬ್ಲೂ ಯೆಲ್ಲೋ ಕಲರ್, ಆ ಸೈಡಿಂದ ಒಬ್ಬ ನನಗೆ ಹೊಡೆದ. ಆ ಸೈಡ್ ಇರ್ತಾನೆ ಅವನ್ನ ನೋಡಿಲ್ಲ, ಅವನ್ನ ನೋಡಿ ಯೆಲ್ಲೋ ಕಲರ್ ಆ ಸೈಡ್ ಒಬ್ಬ ಇರ್ತಾನೆ, ಅವ್ನು ನೋಡಿರಲ್ಲ, ಅವ್ನು ನನಗೆ ಚೆನ್ನಾಗಿ ಇರ್ತಾನೆ. ಕತ್ತೋಗ್ಬಿಡ್ತೀನಿ ಆ ಕಡೆ ಈ ಕಡೆಯಿಂದ ಹೊಡೆದ್ಬಿಟ್ರು ನನ್ನ. ಅಪ್ಪ ಫ್ರೆಂಡ್ ಟು ಫ್ರೆಂಡ್ ಹೊಡೆಯೋಕ್ಕಾಗಲಿಲ್ಲ. ನೋಡಿ ಇವಳು ಬ್ರೌನ್ಸ್ ಇದ್ದಾಳು ಇವಳು, ನನಗೆ ಇವಳು ನೋಡಿ ಶಾಕ್. ನೋಡಿ ಇಲ್ಲಿ ಬ್ರೌನ್ಸ್ ಕಾಣಿಸ್ತಿದ್ದಾಳು. ಓ ಇದೇನಿದು, ಏನು ಇಟ್ಕೊಂಡಳು, ಓಪಿ ಏನು ಇಟ್ಕೊಂಡಳು, ವಿಶ್ವಾಕ್ ಅಂತ ಏನು, ವಿಶ್ವ ಅಂತ ಏನು ಇಟ್ಕೊಂಡವಳು, ಹೆಸರು ಗೊತ್ತಿಲ್ಲ. ಬ್ರೌನ್ಸ್ ಪ್ಲೇಯರು, ನಾನು ಹ್ಯಾಕರ್ ಅಂದ್ಕೊಂಡೆ. ಹ್ಯಾಕರ್ ಆದರೆ ಅವಳು ಹೊಡಿಬೇಕಿತ್ತಲ್ಲ, ಎರಡು ಶಾಟ್ ಹೊಡಿದೇ ಇಲ್ಲ, ನಾನು ಹ್ಯಾಕರ್ ಅಲ್ಲ ಅಂತ ಗೊತ್ತಾಯಿತು. ಈ ಮ್ಯಾಚ್ ಮಾತ್ರ ಬಿಡ ಮಾತಿಲ್ಲ, ಹೊಡೆದು ಸಾಯಿಸಾಕ್ಬಿಡ್ತೀನಿ.
ಗ್ಲೂಗಲ್ ತಗೊಳ್ತೀನಿ, ವೆಸ್ಟು ಎಲ್ಲ ತಗೊಂಡು ಹಾಕೊಂಡೆ. ಹೋಗೋಣ ರಶ್ ಮಾಡೋಕ್ಕೆ, ಫುಲ್ ರೆಡಿ ಆಗಿಬಿಟ್ಟೆ, ಫುಲ್ ಸಿಟ್ ಬಂದ್ಬಿಟ್ಟೈತೆ ಮ್ಯಾಚ್ ನನಗೆ. ಎಲ್ಲ ಬಿಸಾಡ್ಬಿಡ್ತೀನಿ, ಕೈಗೇನು ಸಿಗ್ಬಾರ್ದಂತ. ಈ ಮ್ಯಾಚ್ ಮಾತ್ರ ರಶ್ಶೇ ಮಾಡಲ್ಲ, ಅವರೇ ಬರಲೇಬೇಕು ನಮ್ಮ ಮೇಲೆ, ನಾನು ಹೊಡೆದು ಸಾಯಿಸ್ಬೇಕು. ಇವರು ಏನು ಹೊಡಿತಿಲ್ಲ ಗೌರಿ, ಇವ್ರು ಡ್ಯಾಮೇಜ್ ಇಲ್ಲ ಏನಿಲ್ಲ, ನಂದೇ ಹೆವಿ ಕಿಲ್ ಇರೋದು. ಇವರೆಲ್ಲ ಎರಡೆರಡು ಕಿಲ್ ಮಾಡ್ಕೊಂಡ್ರೆ ಡ್ಯಾಮೇಜು ಕೊಟ್ಟಿಲ್ಲ ಒಬ್ಬ ಪ್ಲೇಯರ್ಗೆ, ನನಗೆ ಬೇಜಾರಾಗ್ಬಿಡ್ತು ನೋಡಿ. ಲಾಸ್ಟಲ್ಲಿ ತೋರಿಸ್ತೀನಿ ಡ್ಯಾಮೇಜ್ ಎಷ್ಟು ಕೊಟ್ಟಿದ್ದಾರೆ ಅಂತ ಇವರು, ನೋಡ್ತೀರ ನೀವು ಲಾಸ್ಟಲ್ಲಿ ಡ್ಯಾಮೇಜ್ ಎಷ್ಟು ಕೊಟ್ಟಿದ್ದಾರೆ ಅಂತ ನೋಡಿ. ನಾನು ಹೇಳೋಕ್ಕೋಗಲ್ಲ ನೀವೇ ಲಾಸ್ಟ್ ಮೂಮೆಂಟಲ್ಲಿ. ಮತ್ತೆ ಹೋಗೋಣ, ಇವಳು ಬ್ರೌನ್ಸ್ ಪ್ಲೇಯರ್, ಇವಳೇನೋ ನಾನು ಪ್ರೋ ಪ್ಲೇಯರ್ ಅಂದ್ಕೊಂಡ್ಬಿಟ್ಟಿದ್ದೆ ನೋಡಿ. ಪರವಾಗಿಲ್ಲ, ಬ್ರೌನ್ಸ್ ಆದರೆ ನಮಗೇನು, ಒಟ್ಟಿಗೆ ಚೆನ್ನಾಗಿ ಆಡಿದರೆ ಸಾಕಷ್ಟೆ, ಏನೋ ಒಂದು ರೇಂಜಿಗೆ ಆಡ್ತಾಯಿದ್ದು ಪರವಾಗಿಲ್ಲ, ಸಾಕಷ್ಟು ಆಡಿದರೆ. ನೋಡೋಣ ಏನಾಗುತ್ತೆ ಅಂತ, ಮುಂದೆ ಹೋಗ್ತಾ ಇದ್ದೀನಿ, ಮುಂದೆ ಹೋಗೋಣ. ಮುಂದೆ ಎಲ್ಲ ಟಾಪಲ್ಲಿ ಇದ್ದಾರೆ ನೋಡಿ ಗೈಸ್, ಎಲ್ಲ ಟಾಪ್ಗೆ ಹೋಗ್ಬಿಟ್ಟು ಅವರೇ ಗೆಲ್ಲಬೇಕು ಅಂತ ಫಿಕ್ಸ್ ಆಗ್ಬಿಟ್ಟು. ನೋಡಿ ಓಡಿಯೋಣ, ಮತ್ತಾಗಿ ಹೆಡ್ ಶಾಟ್ ಬಿತ್ತು 54. ಇವಾಗ ಏನಾದರೂ ಎಕ್ಸೈಟ್ಮೆಂಟ್ ಅಂತ ಹೇಳ್ತೀನಿ, ಅವನಿಗೆ ಮಲ್ಕೊಂಬಿಡ್ತಾ ಇದೆ, ಯಾಕಂದರೆ ಒಳ್ಳೆ ಡ್ಯಾಮೇಜ್ ಬಿಡ್ತು, 5 ಡ್ಯಾಮೇಜ್ ಕೊಡ್ತೈತೆ. ಏನು ಮಾಡೋದು, ಇಬ್ಬಿಬ್ರು ಮೂರು ಮೂರು ಜನ ಒಟ್ಟೊಟ್ಟಿಗೆ ಫೈರ್ ಮಾಡ್ತಾವ್ರೆ. ನಾವು ಕವರ್ ತೊಗೊಳ್ಳೇಬೇಕು, ಇವಾಗ ಕವರ್ ಮೇನ್ ಆಗುತ್ತೆ, ಇವಾಗ ಕವರ್ ತೊಗೊಂಬಿಡ್ತೀನಿ, ಇಲ್ಲಾಂದರೆ ಬಾಡಿ ಕಷ್ಟ ಆಗುತ್ತೆ ನನಗೆ ಹೊಡೆಯೋದಕ್ಕೆ. ಅವ್ರನ್ನ ಗ್ರ್ಯಾನೇಟೆಲ್ಲ ಹಾಕ್ತವ್ರು ಗುರು, ಕುಕ್ಕಿಂಗ್ ಗ್ರ್ಯಾನೇಟು. ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೀನಿ ನಾನು, ಸುಮ್ಮನೆ ಆರಾಮಾಗಿ ಈಲ್ ಮಾಡ್ಕೊಳ್ಳೋಣ. ಎಲ್ತ್ ಬೇರೆ ಇಲ್ಲ, ಈಲ್ ಮಾಡಿಕೊಂಡೆ, ಒಂದು ಮೆಡಿ ಗ್ಲೂವಲ್ ಹಾಕ್ಕೊಂಬಿಡೋಣ, ಯಾಕಂದ್ರೆ ಕವರ್ ಮೇನ್ ಆಗುತ್ತೆ. ಹೊಡೆದ್ಬಿಟ್ರೆ ಕಷ್ಟ, ಎಡ್ಡು ಮಂಕೋಬಿಡ್ತೀನಿ, ಯಾರೂ ರಿವೈವ್ ಕೊಡೋಕ್ಕಲ್ಲ. ಎಲ್ಲ ಆ ಸೈಡ್ ಇದ್ದಾರೆ ನಮ್ಮ ಏನು ನಮ್ಮ ಟೀಮವರೆಲ್ಲ ಆಟ ಆಲ್ಮೋಸ್ಟ್ ಅಟ್ಯಾಕ್ ಹೋಗಿದ್ದಾರೆ. ಏನಾಗುತ್ತೆ ನೋಡ್ತೀನಿ, ಹೊಡಿ ಏನು ಡ್ಯಾಮೇಜ್ ಕೊಡ್ತೀನಿ. ಇವ್ರಿಗೆ ಥರ್ಡ್ ಲೆವೆಲ್ ಎಷ್ಟು ಆಗಿದ್ದಾನೆ ಅನ್ಸುತ್ತೆ, ಅದಕ್ಕೆ ಅವನು ಡ್ಯಾಮೇಜ್ ಆಗ್ತಲ್ಲ. ಇಬ್ಬರು ಡೌನ್ ಆದರೂ, ಆಪೋಸಿಟ್ ಟೀಮವ್ರು ಇಬ್ಬರು ಡೌನ್ ಆಗೋರು, ಇಬ್ಬರು ಡೌನ್ ಮಾಡೋರೆ ಪರವಾಗಿಲ್ಲ, ಏನೋ ಕಷ್ಟಪಟ್ಟು ಡೌನ್ ಮಾಡೋರೆ. ಸಾಕಷ್ಟು ಮಾಡಿಕೊಟ್ರೆ ನಮಗೇನು ಮಿಕ್ಕಿದ್ದು, ನಾವು ನೋಡ್ಕೋತೀವಿ. ನಾ ಇಬ್ಬರು ನಾವು ಹೊಡೆಯೋದು ಕಷ್ಟ, ಇಬ್ಬರು ಏನು ಹೊಡೆಯೋಣ, ಇಲ್ಲ ನಮ್ಮ ಟೀಮ್ ಅವನೇ. ಏನು ಮಸ್ತಾಗಿ ಬಿತ್ತು ಜೋಕರ್ಗೆ, ಮಂಕೋ ಜೋಕರ್. ಮುಂದೇನೋ ಹೊಡಿಬೇಡ, ಯಾವತ್ತು ಮುಂದೇನೋ ಬಾರೋ, ಅದಕ್ಕೆ ಮುಂದೇನೋ ಹೊಡೆದೆ. ಇವು ಯಾರು ಹುಡುಗಿ ಮುಂದೇನೋ ಹೊಡಿಬೋದಿಲ್ಲ, ಒಳ್ಳೆ ಹುಡುಗಿನೇ ನೋಡಿ. ನಂದು ಎಷ್ಟು ಲೆವೆ, ಯಾವ ಲೆವೆಲಲ್ಲಿ ಐತೆ ಅಂದರೆ, ಗ್ಲೂವಲ್ ಎಲ್ಲ ಆಗ್ತದೆ, ಗ್ಲೂವಲ್ ಇದ್ದೇ ಬಿತ್ತು. ನನ್ನ ಮುಂದೆ ಗ್ಲೂವಲ್ಲೇ ಬೀಳಿಲ್ಲ, ಎಷ್ಟು ಲೆವೆಲ್ ಇದೆ ಅಂತ. ನೆಟ್ವರ್ಕ್ ಇಲ್ಲ, 72 ಓಡ್ತಾ ಇದೆ ಬಟ್ ನೆಟ್ವರ್ಕ್ ಇಲ್ಲ. ಗೈಸ್ ಇವ್ರಿಗಳು ಡ್ಯಾಮೇಜ್ ನೋಡಿ, ನನಗೆ ಬೇಜಾರಾಗ್ಬಿಡ್ತೀವಿ. ಇವ್ರು ಆಡಿದರೆ ನಾವು ನಾಲ್ಕು ಮ್ಯಾಚಲ್ಲಿ ವಿನ್ ಆಗ್ತಿತ್ತು. ಇವ್ರಿಗೊಂದು ಸಪೋರ್ಟ್ ಸಿಗಲಿಲ್ಲ ನನಗೆ, ಅದಕ್ಕೋಸ್ಕರ ನಾನೊಬ್ಬನೇ ಏನೋ ಕಷ್ಟಪಟ್ಟು ಹೊಡೆದಾಗುತ್ತೆ ನೋಡಿ. ಬರ್ತಾ ಇದೆ ಹೀರೋಯ್ಕ್ ಇವಾಗ, 69 ಅಂದರೆ 70 ಆಗುತ್ತೆ. ಇವ್ರು ಕೂಡ ಸಪೋರ್ಟ್ ಸಿಗಲಿಲ್ಲ, ಅದಕ್ಕೋಸ್ಕರ ಸ್ವಲ್ಪ ಲೇಟ್ ಆಯಿತು ಹೊಡೆಯೋದು. ಬಾಯ್ ಬಾಯ್ ಫ್ರೆಂಡ್ಸ್, ನೆಕ್ಸ್ಟ್ ವೀಡಿಯೋಲ್ಲಿ ಸಿಗೋಣ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ವೀಡಿಯೋ ಚೆನ್ನಾಗಿರೋ ಲೈಕ್ ಮಾಡಿ, ಚೆನ್ನಾಗಿರೋ ಡಿಸ್ಲೈಕ್ ಮಾಡಿ. ನೆಕ್ಸ್ಟ್ ವೀಡಿಯೋಲ್ಲಿ ಸಿಗೋಣ. ಇವ್ರು ನೋಡಿ ಡ್ಯಾಮೇಜ್.